नमस्कार वीक्षकरे 30 मिनिट्स 30 न्यूज़ विशेष बुलेटिन ಗೆ ಸ್ವಾಗತ। ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ। ವೆಲ್ ವೀಕ್ಷಕರೆ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ನೋಡೋಣ। ಪೊಲೀಸರ ಬೆನ್ನತ್ತಿದ ಕೊರೋನಾ ಮಹಾಮಾರಿ ಈಗ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕಾಡತೊಡಗಿದೆ। ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ। ಐಎಎಸ್ ಅಧಿಕಾರಿ पिएन रवींद्र ಅವರಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ। ಸ್ವಲ್ಪ ಮಟ್ಟಿಗೆ ಜ್ವರ ಇದ್ದ ಹಿನ್ನೆಲೆಯಲ್ಲಿ ಸ್ವಾಬ್ ಟೆಸ್ಟಿಂಗ್ ಅನ್ನು ಮಾಡಲಾಗಿದೆ। ಈಗ ಬಂದಂತ ವರದಿಯಲ್ಲಿ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ। ಇನ್ನು ಈ ಬಗ್ಗೆ ಅವರೇ ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ। ನಾನು ಮನೆಯಲ್ಲೇ ಪ್ರತ್ಯೇಕ ಒಂದು ರೂಮ್ ನಲ್ಲಿ ಇದ್ದೀನಿ, ಇನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಆಗ್ತೀನಿ ಅಂತ ಹೇಳಿದ್ದಾರೆ। ಇನ್ನು ಮೊನ್ನೆಯಷ್ಟೇ ಸಿಎಂ ಸಭೆಯಲ್ಲಿ ಇವರು ಪಾಲ್ಗೊಂಡಿದ್ರು, ವಿಧಾನಸೌಧದಲ್ಲಿ ತಿರುಗಾಡಿದ್ರು। ಇದೀಗ ವಿಧಾನಸೌಧದ ಸಿಬ್ಬಂದಿಯಲ್ಲೂ ಕೂಡ ಕೊರೋನಾ ಭಯ ಶುರುವಾಗಿದೆ। ಬಾಲಬ್ರೋಯಿ ಗೆಸ್ಟ್ ಹೌಸ್ನಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಐಸಿಯು टेली मेडिसिन कार्ट उद्घाटने विक्टोरिया आस्पत्रेयल्लिरुव कोविड रोगिगळ आरोग्य मत्तु अवरिगे सिगता इरुव चिकित्से बग्गे लाइव नल्ले माहितियन्न पडेदरु। बळिक मातनाडिद रामुलु आईसीयू टेली मेडिसिन कार्ट मूलक विक्टोरिया वैद्य सिब्बंदि हागू कोविड सोंकितर जोते लाइव माहिति पडेयलागिदे। ई तंत्रज्ञानदिंद हेच्चिन सोंकितरिगे चिकित्से नीडबहुदु हागू अवरिगे सलहे सूचने नीडबहुदु। वैद्य हागू रोगिगळु दूर इत्तुकोंडे चिकित्से नीडुव तंत्रज्ञान इदु। सिस्को संस्थे ई तंत्रज्ञान नीडिदे अंत हेळिदरु। ಡಾಕ್ಟರ್ ಸಮೂಹವನ್ನು ಅವರು ಪ್ರಾಣವನ್ನು ಲೆಕ್ಕಿಸದಂತೆ ಅವರು ಏನು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೋ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಕಾರಣದಿಂದ ಇವತ್ತು ಸಿಸ್ಕೋದವರು ಹೊಸ ತಂತ್ರಜ್ಞಾನದ ಮೂಲಕ ಇವತ್ತು ಒಂದು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಇವತ್ತು ರಿಮೋಟ್ ಮೂಲಕ ನಾನು ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ। ಬೆಂಗಳೂರಿನ ರಾಜೀವ್ ಗಾಂಧಿ ಕೋವಿಡ್ ಆಸ್ಪತ್ರೆಯಲ್ಲಿ 4 ಸೋಂಕಿತರ ಶವಗಳು ಅನಾಥವಾಗಿವೆ। ವಾರಸುದಾರರು ಇಲ್ಲದೆ ಶವಗಳು ಅನಾಥವಾಗಿದ್ದು ಕೊರೋನಾದಿಂದ ಸಾವನ್ನಪ್ಪಿರುವುದಕ್ಕೆ ಶವ ಪಡೆಯಲು ವಾರಸುದಾರರು ಹಿಂದೇಟನ್ನ ಹಾಕ್ತಾ ಇದ್ದಾರೆ। ಈ ವಿಷಯವನ್ನು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಬಿಬಿಎಂಪಿ ಗಮನಕ್ಕೆ ತಂದಿದ್ದಾರೆ। ವಾರಸುದಾರರು ಬಾರದೇ ಇದ್ರೆ ಬಿಬಿಎಂಪಿಯಿಂದಲೇ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ। ಕೊರೋನಾ ನೆಗೆಟಿವ್ ಇದ್ರೂ ಗರ್ಭಿಣಿಯನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಳಲು ವೈದ್ಯರು ಹಿಂದೇಟ್ ಹಾಕಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ। ಸತತ 12 ಗಂಟೆಗಳಿಂದ ಆಸ್ಪತ್ರೆಗೆ ಅಲೆದಾಡ್ತಾ ಇದ್ರು, ಯಾರೊಬ್ರು ಚಿಕಿತ್ಸೆ ನೀಡಲು ಮುಂದಾಗ್ತಾ ಇಲ್ಲ। ಪ್ರತಿ ತಿಂಗಳು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸ್ತಾ ಇದ್ದ ಗರ್ಭಿಣಿಗೆ ಇಂದು ಡೆಲಿವರಿ ಡೇಟ್ ಇತ್ತು। ನಿನ್ನೆ ರಾತ್ರಿ 12 ಗಂಟೆಗೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ, ಅಲ್ಲಿ ವಾಣಿವಿಲಾಸ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ವಾಪಸ್ ಕಳುಹಿಸಿದ್ದಾರೆ। ಅಲ್ಲಿಂದ ನೇರವಾಗಿ ವಾಣಿವಿಲಾಸ ಆಸ್ಪತ್ರೆಗೆ ಹೋಗಿದ್ದಾರೆ। ಇಲ್ಲಿ ಕೊರೋನಾ ರೋಗಿಗಳಿದ್ದಾರೆ, ನಿಮಗೆ ಚಿಕಿತ್ಸೆ ಕೊಡಲು ಆಗೋದಿಲ್ಲ, ನೀವು ಕಿಮ್ಸ್ಗೆ ಹೋಗಿ ಅಂತ ಹೇಳಿದ್ದಾರೆ। ಅಲ್ಲಿಗೆ ಹೋದ್ರೆ ಕೊರೋನಾ ರೋಗಿಗಳ ಜೊತೆಯಲ್ಲಿ ಇವರಿಗೂ ಚಿಕಿತ್ಸೆ ಕೊಡ್ತೀವಿ ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ। ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಶ್ರೀರಾಮುಲು ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಸೂಚನೆಯನ್ನ ನೀಡಿದ್ದೀನಿ ಅಂತ ಹೇಳಿದರು। ಮುಂದೆ ಹೀಗಾಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ। ಹಾಗಾಗಿ ಹೆಣ್ಮಗಳು ಪ್ರೆಗ್ನೆಂಟ್ ಆಗಿತ್ತು, ಆ ಪ್ರೆಗ್ನೆಂಟ್ ಆದಂಥ ಟೈಮಲ್ಲಿ ಕೋವಿಡ್ ಬಂದಿರೋ ಕಾರಣ ಟ್ರೀಟ್ಮೆಂಟ್ ಕೊಡೋಂಥ ವಿಚಾರದಲ್ಲಿ ಲೇಟ್ ಆಗಿದೆ, ಅದಕ್ಕೋಸ್ಕರವಾಗಿ ಅಬಾರ್ಷನ್ ಆಗಿದೆ ಅಂತೇಳಿ ಸುದ್ದಿ ಬಂದ ತಕ್ಷಣ ಅಲ್ಲಿ ಲೇಟಾಗಿ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟ್ರನ್ನ ತಕ್ಷಣ ಈ ಕ್ಷಣದಿಂದ ಅವನ್ನ ಸಸ್ಪೆಂಡ್ ಮಾಡಬೇಕನ್ನೋಂಥ ತೀರ್ಮಾನವನ್ನು ರಾಜ್ಯದಲ್ಲಿ ಗುತ್ತಿಗೆ ವೈದ್ಯರ ವೇತನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ। 45,000ರಿಂದ 60,000ಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ನೀಡಲಾಗಿದೆ। ಇತ್ತೀಚೆಗೆ ಗುತ್ತಿಗೆ ವೈದ್ಯರು ಸೇವೆ ಕಾಯಂ ಹಾಗೆಯೇ ವೇತನ ಹೆಚ್ಚಳ ಮಾಡುವಂತೆ ಪ್ರತಿಭಟನೆಯನ್ನ ಮಾಡಿದ್ರು। ವೈದ್ಯರ ಪ್ರತಿಭಟನೆಯಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇರುವ ವೈದ್ಯರ ವೇತನವನ್ನು 45,000ರಿಂದ 60,000ಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ। ಗ್ರಾಮೀಣ ಭಾಗದ ತಾಲೂಕು ಜಿಲ್ಲಾ ಕೇಂದ್ರ ಹಾಗೆಯೇ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ವೈದ್ಯರ ವೇತನ ಹೆಚ್ಚಳವಾಗಿದೆ। ಬೆಂಗಳೂರಿನಲ್ಲಿ ಪೊಲೀಸರೇ ಕೊರೋನಾದ ಮೊದಲ ಟಾರ್ಗೆಟ್ ಆಗಿದ್ದಾರೆ। ಇಂದು ಬೆಂಗಳೂರಿನಲ್ಲಿ 10 ಪೊಲೀಸರಿಗೆ ಪಾಸಿಟಿವ್ ದೃಢವಾಗಿದೆ। ಸುದ್ದಗುಂಟೆಪಾಳ್ಯ ಹಾಗೂ ಪೊಲೀಸ್ ಠಾಣೆಯಲ್ಲಿ 7 ಮಂದಿ ಪೊಲೀಸರಿಗೆ ಪಾಸಿಟಿವ್ ಕಂಡುಬಂದಿದೆ। ಕುಮಾರಸ್ವಾಮಿ ಲೇಔಟ್ ಟ್ರಾಫಿಕ್ ಠಾಣೆಯಲ್ಲಿ 1 ಪಾಸಿಟಿವ್, ಸಿಟಿ ಮಾರ್ಕೆಟ್ ಸ್ಟೇಷನ್ನಲ್ಲಿ 1 ಪಾಸಿಟಿವ್, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಓರ್ವ ಪೊಲೀಸ್ಗೆ ಪಾಸಿಟಿವ್ ದೃಢಪಟ್ಟಿದೆ। ಬೆಂಗಳೂರಿನಲ್ಲಿ ಈವರೆಗೆ 210 ಪೊಲೀಸರಿಗೆ ಸೋಂಕು ದೃಢವಾಗಿದ್ದು 69 ಪೊಲೀಸರು ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ। ಸದ್ಯ ಆಸ್ಪತ್ರೆಯಲ್ಲಿ 136 ಪೊಲೀಸರಿಗೆ ಚಿಕಿತ್ಸೆ ಮುಂದುವರೆದಿದೆ। ಬೆಂಗಳೂರು 1 5 ಪೊಲೀಸರು ಕೊರೋನಾದಿಂದ ಸಾವನ್ನಪ್ಪಿದ್ದು ಸೋಂಕಿತರ ಸಂಪರ್ಕದಲ್ಲಿದ್ದ 550 ಪೊಲೀಸರು ಕ್ವಾರಂಟೈನ್ ಆಗಿದ್ದಾರೆ। 217 ಪೊಲೀಸರು ಸಾಂಸ್ಥಿಕ ಕ್ವಾರಂಟೈನ್ ಆಗಿದ್ದು 279 ಪೊಲೀಸರು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ। ಇದುವರೆಗೂ ನಗರದ 20 ಪೊಲೀಸ್ ಠಾಣೆಗಳು ಸೀಲ್ ಡೌನ್ ಆಗಿದೆ। ಕೊರೋನಾ ಚಿಕಿತ್ಸಾ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಬಿಎಸ್ವೈ ಇವತ್ತು ಅಧಿಕಾರಿಗಳು ಹಾಗೆಯೇ ತಜ್ಞರ ಜೊತೆ ಸಭೆಯನ್ನ ಮಾಡಿದ್ದಾರೆ। ಸೋಂಕಿನ ಲಕ್ಷಣ ಇಲ್ಲದವರಿಗೆ ಮನೆಯಲ್ಲೇ ಚಿಕಿತ್ಸೆ ಕೊಡುವ ಬಗ್ಗೆ ಸಭೆಯನ್ನ ಮಾಡ್ತಾ ಇದ್ದಾರೆ। ಈ ಬಗ್ಗೆ ಹೊಸ ಮಾರ್ಗಸೂಚಿ ರಚಿಸಲು ಸಿಎಂ ಬಿಎಸ್ವೈ ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ। ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದ ಬಳಿಕ ಅಂದ್ರೆ ಜುಲೈ 5ರ ನಂತರ ಹೊಸ ಮಾರ್ಗಸೂಚಿ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಕರ್ಫ್ಯೂ ಜಾರಿಯಲ್ಲಿ ಬಿಗಿ ಕ್ರಮ, ಚಿಕಿತ್ಸಾ ಕ್ರಮದಲ್ಲಿ ಬದಲಾವಣೆ ಕುರಿತಂತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಇಂದಿನ ಸಭೆಯಲ್ಲಿ ಲಾಕ್ಡೌನ್ ಮಾಡಬೇಕೆಂಬ ತಜ್ಞರ ಸಲಹೆ ಕುರಿತಂತೆ ಚರ್ಚೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಕೊಡದೆ ಅಮಾನವೀಯವಾಗಿ ನಡೆದುಕೊಂಡ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ನ್ಯೂಸ್ 18ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಸೋಂಕಿತರಿಗೆ ಚಿಕಿತ್ಸೆ ಆಸ್ಪತ್ರೆಗಳ ಲೈಸೆನ್ಸ್ ಅನ್ನು ರದ್ದು ಮಾಡ್ತೀವಿ, ಜೊತೆಗೆ ಅವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ನಿನ್ನೆ ಈ ಬಗ್ಗೆ ತಜ್ಞರು ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳಂತೆ ನಾವು ಹಲವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಬಗ್ಗೆ ತಜ್ಞರು ಏನು ಅಭಿಪ್ರಾಯ ತಿಳಿಸಿಲ್ಲ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜಕೀಯ ಮಾಡಬಾರದು, ವಿಪಕ್ಷ ನಾಯಕರಾಗಿದ್ದವರು ಸರ್ಕಾರಕ್ಕೆ ಸಲಹೆಯನ್ನ ಕೊಡಬೇಕು, ಅದ್ಬಿಟ್ಟು ಮೊಸರಲ್ಲಿ ಕಲ್ಲು ಹುಡ್ಕೋದು ಸರಿಯಲ್ಲ ಅಂತ ಟಾಂಗ್ ಕೊಟ್ಟರು. ಯಾರೂ ಕೂಡ ಅಮಾನವೀಯವಾಗಿ ಇಂಥ ಸಂದರ್ಭದಲ್ಲಿ ನಾನು ಖಾಸಗಿ ಆಸ್ಪತ್ರೆ ನಾನು ಇದನ್ನು ನೋಡೋದಿಲ್ಲ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ನಾವು ಇದನ್ನು ಕಾನೂನು ಮೂಲಕ ಕ್ರಮವನ್ನು ವಹಿಸ್ತೇವೆ. ಸರ್ಕಾರ ನಿಜವಾಗಿಯೂ ಕೂಡ ಭಾಳ ಇದರಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರಾದರೂ ಅಂಥ ಲೋಪವನ್ನು ಎಸಗಿದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ತದೆ. ಬಹುಶಃ ಅವರ ಲೈಸೆನ್ಸೇ ಕ್ಯಾನ್ಸಲ್ ಆಗುತ್ತೆ. ಯಾರೇ ದೊಡ್ಡವರು ಇರಲಿ, ಅದು ಮುಖ್ಯ ಆಗಲ್ಲ. ಅವರು ಮಾನವೀಯತೆಯನ್ನು ಮೆರಿಬೇಕು. ಎಂಥ ವ್ಯಕ್ತಿ ಅವ್ರ ಆಸ್ಪತ್ರೆಗೆ ಬಂದರೂ ಕೂಡ ಇಂಥ ಸಂದರ್ಭದಲ್ಲಿ ಅವ್ರಿಗೆ ತಕ್ಷಣ ಚಿಕಿತ್ಸೆ ಆಗಬೇಕು. ಅಂಥ ಯಾವುದಾದ್ರೂ ದೂರುಗಳು ಬಂದರೆ ನಾನಂತೂ ಖಂಡಿತವಾಗಿಯೂ ಕೂಡ ನಮ್ಮ ಸರ್ಕಾರದ್ದು ವೈದ್ಯಕೀಯ ಕಾಲೇಜುಗಳಲ್ಲಾಗಲಿ ಆಸ್ಪತ್ರೆಗಳಲ್ಲಾಗಲಿ ಆ ಥರ ಬಂದರೆ ನಾನಂತೂ ಸಂಬಂಧಪಟ್ಟಂಥವ್ರ ಮೇಲೆ ಕ್ರಮವನ್ನು ವಹಿಸ್ತೀನಿ. ಇವತ್ತು ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಯಾರೂ ಕೂಡ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡದೇ ಇದ್ದರೆ ಒಳ್ಳೆಯದು. ಮತ್ತು ಅವರ ಸಲಹೆಗಳನ್ನು ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಏನಾದರೂ ನಾವು ಮಾಡ್ತಾ ಇರೋದರಲ್ಲಿ ಲೋಪ ಅಂತ ಅವ್ರಿಗೆ ಅನಿಸಿದರೆ ಕುಮಾರಸ್ವಾಮಿ ಅವರು ಹೇಳ್ಬೋದು, ನನಗೆ ಫೋನ್ನಲ್ಲಾದರೂ ಹೇಳ್ಬೋದು ಅಥವಾ ಪತ್ರದ ಮೂಲಕ ಆದರೂ ಹೇಳ್ಬೋದು, ಇಂಥ ರೀತಿಯಲ್ಲಿ ನಿಮ್ಮ ಸರ್ಕಾರ ಎಡವಿದೆ, ಇಂಥದ್ರಲ್ಲಿ ಲೋಪ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥವ್ರು ವಿರೋಧ ಪಕ್ಷದಲ್ಲಿ ಇರೋವಂಥ ನಾಯಕರಿಗೆ ಸಮಾನವಾದಂಥ ಜವಾಬ್ದಾರಿ ಕೂಡ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕೊರೋನಾ ಸೋಂಕಿತರು ಬೆಡ್ಗಳಿಲ್ಲದೆ, ಚಿಕಿತ್ಸೆ ಇಲ್ಲದೆ ಮನೆಯಲ್ಲೇ ನರಳಿ ಸಾಯ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲೇ ಕೋವಿಡ್-19 ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕಳೆದ 3 ತಿಂಗಳಿಂದ ಮುಖ್ಯಮಂತ್ರಿ ಸೇರಿದಂತೆ ಸಚಿವರುಗಳು ಮಾತಿನ ಮಂಟಪ ಕಟ್ಟೋದ್ರಲ್ಲೇ ಕಾಲ ಕಳೆದರು. ಸರ್ಕಾರ ಈಗ ಇಂಗುತಿಂದ ಮಂಗನಂತಾಗಿದೆ ಅಂತ ಟ್ವೀಟ್ ಮೂಲಕ ಟೀಕಿಸಿದ್ದಾರೆ. ಸೋಂಕಿತರ ಸಂಖ್ಯೆಯ ಗಣನೀಯ ಏರಿಕೆಯನ್ನು ತಡೆಯುವುದಕ್ಕೆ ಪೇಚಾಡ್ತಾ ಇದೆ ಸರ್ಕಾರ. ರಾಜ್ಯದ ಸಚಿವರಲ್ಲಿ ಸಮನ್ವಯತೆ ಇಲ್ಲ, ಒಬ್ಬೊಬ್ಬರದ್ದು ಒಂದೊಂದು ನಿಲುವು. ಇವರ ತಿಕ್ಕಾಟದಲ್ಲಿ ರಾಜ್ಯದ ಜನತೆ ಹೈರಾಣಾಗ್ತಾ ಇದ್ದಾರೆ. ನಾನು ಕೊಟ್ಟ 16 ಸಲಹೆಗಳನ್ನು ಲಘುವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅಂತ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಖಾಸಗಿ ಆಸ್ಪತ್ರೆಗಳು ಸುಲಿಗೆಗೆ ನಿಂತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿರುವ ಆಕಾಶ್ ಆಸ್ಪತ್ರೆ ಲೂಟಿ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಸ್ಪೆಷಲ್ ವಾರ್ಡ್ ಹೆಸರಲ್ಲಿ ಆಕಾಶ್ ಆಸ್ಪತ್ರೆ ಸಿಬ್ಬಂದಿ ಸೋಂಕಿತನಿಗೆ ಚಿಕಿತ್ಸೆಯೇ ನೀಡದೆ ಲಕ್ಷ ಲಕ್ಷ ಕಟ್ಟಿ ಅಂತ ಒತ್ತಡ ಹೇರಿದ್ದಾರೆ. ಸಣ್ಣ ರೂಮಿನಲ್ಲಿ 4 ಬೆಡ್ ಹಾಕಿ ಸ್ಪೆಷಲ್ ವಾರ್ಡ್ ಅಂತ ಹಣ ವಸೂಲಿ ಮಾಡ್ತಿದ್ದಾರೆ. ವಿಶೇಷ ಸೌಲಭ್ಯ ಸವಲತ್ತಿಲ್ಲದ ರೂಮನ್ನ ಸ್ಪೆಷಲ್ ವಾರ್ಡ್ ಅಂತ ಫಿಕ್ಸ್ ಮಾಡಿದ್ದಾರೆ. ಆದರೆ ರೋಗಿಗೆ ಯಾವುದೇ ಚಿಕಿತ್ಸೆ ನೀಡದೆ ಸುಮ್ಮನಾಗಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ ಆಸ್ಪತ್ರೆ ಸಿಬ್ಬಂದಿ ರೋಗಿಗಳ ಮೇಲೆ ಆವಾಜ್ ಹಾಕಿದಾರಂತೆ. ಇಷ್ಟವಿದ್ರೆ ಇರಿ, ಇಲ್ದಿದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಬೆದರಿಕೆ ಹಾಕಿದ್ದಲ್ಲದೆ ಸ್ಪೆಷಲ್ ವಾರ್ಡ್ ಚಾರ್ಜ್ ಹೆಸರಲ್ಲಿ 1,25,000 ರೂಪಾಯಿ ನೀಡುವಂತೆ ಒತ್ತಡ ಹಾಕಿದ್ದಾರೆ. ಮಗನನ್ನ ದಾಖಲು ಮಾಡಿದ ಪೋಷಕರು News18ಗೆ ಕನ್ನಡದ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಮಗ ಅಡ್ಮಿಟ್ ಆಗಿ 2 ದಿನ ಆದ್ಮೇಲೆ ಹೇಳ್ತಾರೆ, ನೀವು ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದೀರಾ, 10 ದಿನಕ್ಕೆ 1,25,000 ಕಟ್ಟಬೇಕು ಅಂತ. ಪೇಷಂಟ್ ನ ಕರ್ಕೊಂಡು ಹೋದ್ಮೇಲೆ ಈ ತರ ದುಡ್ಡಿನ ಸುಲಿಗೆ ಮಾಡಿದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೆ ಹೇಗೆ ಅನ್ನಿಸ್ಬೇಕು? ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ನಮ್ಮ BBMPI ಕಮಿಷನರ್ ಆಗಿರ್ಬೋದು, ಈ ವಿಚಾರನ ನಿಮ್ಮವರೆಗೂ ಮುಟ್ಟಬೇಕು. ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಒಂದೇ ಪರಿಹಾರವಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಾಕ್ಡೌನ್ ಜಾರಿ ಮಾಡಿದ್ದು ಜನರನ್ನ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಿದ್ದಗೊಳಿಸೋದಕ್ಕೆ, ದೇಶದ ಆರ್ಥಿಕತೆಯನ್ನ ಬಂದ್ ಮಾಡಿ ವ್ಯವಹರಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಲಾಕ್ಡೌನ್ ಘೋಷಣೆ ಆಗೋದಿಲ್ಲ. ಕೋವಿಡ್ ಪಾಸಿಟಿವ್ ಇರುವಂತಹ ಪ್ರದೇಶವನ್ನ ಮಾತ್ರ ಸೀಲ್ ಡೌನ್ ಮಾಡ್ತೀವಿ. ದೇಶದ ಆರ್ಥಿಕತೆ ಮತ್ತೆ ಚೇತರಿಕೆ ಕಾಣಲಿದೆ ಅಂತ ಹೇಳಿದರು. ದೇಶದ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಿ ಮಾಡಿಕೊಳ್ಳೋದಿಲ್ಲ. ಇದು 1962ರ ಭಾರತ ಅಲ್ಲ, ಇದು ಇರೋದು ಮೋದಿ ನಾಯಕತ್ವದ ಭಾರತ. ಈಗಿರೋದು ಚೀನಾಗೆ ಒಂದಿಂಚು ಭೂಮಿಯನ್ನ ಬಿಟ್ಟುಕೊಡುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಇದು 1962ರ ಭಾರತ ಅಲ್ಲ. It is not 1962 India, and its leadership is also not 1962 leadership. Leadership is Modi leadership. ಭಾರತದ ಸೈನ್ಯ ಗಟ್ಟಿಯಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ನೈತಿಕ ಬಲವನ್ನು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಭಾರತದ ಸರ್ಕಾರ ಕೊಡ್ತಾ ಇದೆ. ಕೋವಿಡ್ ನಿಯಮಾವಳಿ ಉಲ್ಲಂಘಿಸಿದ ಖಾಸಗಿ ಕ್ಲಿನಿಕ್ ಸೀಸ್ ಮಾಡಲು ಆಗಮಿಸಿದ ದಾವಣಗೆರೆ ಡಿಎಚ್ಒ ಜೊತೆ ವೈದ್ಯನೊಬ್ಬ ವಾಗ್ವಾದ ನಡೆಸಿದ್ದಾನೆ. ದಾವಣಗೆರೆಯ ಕೃಷ್ಣ ಕ್ಲಿನಿಕ್ ಸೀಸ್ ಮಾಡಲು ಮುಂದಾದಾಗ ಈ ಘಟನೆ ನಡೆದಿದೆ. ಈ ವೇಳೆ ವೈದ್ಯ ನಾನು ನಿಯಮಾನುಸಾರ ದಾಖಲೆ ಸಲ್ಲಿಸಿದ್ದೇನೆ ಅಂತ ವಾದವನ್ನ ಮಾಡಿದ್ದಾನೆ. ಸೀಸ್ ಮಾಡುವಾಗ ನೀವು ತಪ್ಪು ಮಾಡ್ತಾ ಇದ್ದೀರಾ ಎಂದ ವೈದ್ಯ ವಾಗ್ವಾದಕ್ಕಿಳಿದ. ದಾಖಲೆಗಳು ಕಚೇರಿಗೆ ತಲುಪಿಲ್ಲ ಎಂದ ಡಿಎಚ್ಒ ಕ್ಲಿನಿಕ್ ಸೀಸ್ ಮಾಡಿದ್ರು. ಬಳಿಕ ಮಾತನಾಡಿದ ದಾವಣಗೆರೆ ಡಿಎಚ್ಒ, ವೈದ್ಯರು ನಿಗದಿತ ಪೋರ್ಟಲ್ಗೆ ನಿತ್ಯವೂ ಸಾರಿ ILI ಪ್ರಕರಣಗಳ ಮಾಹಿತಿ ಅಪ್ಲೋಡ್ ಮಾಡಬೇಕು. ಬಹುತೇಕ ಕ್ಲಿನಿಕ್ಗಳು ಈ ಕೆಲಸ ಮಾಡ್ತಾ ಇಲ್ಲ. 10 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಸೀಸ್ ಮಾಡ್ತಾ ಇದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಾಳಿ ವಿಶೇಷ ಅಂದರೆ ಸರ್ಕಾರದ ಆದೇಶದ ಮೇರೆಗೆ ಇಷ್ಟು ದಿನಗಳ ಕಾಲ, ಈಗ ಕಳೆದ 2 ತಿಂಗಳ ಹಿಂದಿಂದ ವೆಬ್ಲಿಂಕ್ ಅಲ್ಲಿ ಅಪ್ಲೋಡ್ ಮಾಡಿದೆ. ನಿರ್ಲಕ್ಷ್ಯ ತಾಳಿದ ಹಿನ್ನೆಲೆಯಲ್ಲಿ 30ನೇ ತಾರೀಕು ಹೊಸದಾಗಿ ಒಂದು ಆದೇಶ ಮಾಡಿದೆ. ಇವರು ಇಷ್ಟು ಹೇಳಿದ್ರು ಇನ್ನೂ ಮಾಡ್ತಾ ಇಲ್ಲ, ಇವರ ಕ್ಲಿನಿಕ್ಗಳನ್ನು ಬಂದ್ ಮಾಡಿ ಅನ್ನೋ ಒಂದು ಆದೇಶವನ್ನು ನೀಡಿದರ ಹಿನ್ನೆಲೆಯಲ್ಲಿ ಈ ರೀತಿ ಇವತ್ತು ದಾಳಿಯನ್ನು ನಡೆಸಿ ಅವರಿಗೆ ಸೂಚನೆಯನ್ನು ನೀಡಿ ಇವತ್ತಿಂದ ಅವರನ್ನು ಕ್ಲೋಸ್ ಮಾಡಿಸಿ ಅವರು. ಬೆಂಗಳೂರಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಸತ್ತವರ ಅಂತ್ಯ ಸಂಸ್ಕಾರಕ್ಕಾಗಿ ಜಿಲ್ಲಾಡಳಿತ ಸ್ಮಶಾನಕ್ಕೆ ಜಾಗವನ್ನು ಗುರುತಿಸಿದೆ. ನಗರದ ಹೊರವಲಯದಲ್ಲಿ 10 ಕಡೆ ಜಾಗ ಗುರುತಿಸಿರುವಂತಹ ಜಿಲ್ಲಾಡಳಿತ ಒಟ್ಟು 35 ಎಕರೆ 18 ಗುಂಟೆ ಜಾಗವನ್ನು ಇದಕ್ಕೋಸ್ಕರ ಕಾಯ್ದಿರಿಸಿದೆ. ಈಗಾಗಲೇ ಕೆಲ ಪ್ರದೇಶಗಳನ್ನು ಬಿಬಿಎಂಪಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ದಾಸನಪುರದ ಗಿಡ್ಡೇನಹಳ್ಳಿಯ ಸರ್ವೆ ನಂಬರ್ 80ರಲ್ಲಿ 4 ಎಕರೆ ಜಾಗ, ಉತ್ತರಹಳ್ಳಿಯ ಸೋಮನಹಳ್ಳಿ ಸರ್ವೆ ನಂಬರ್ 259ರಲ್ಲಿ 2 ಎಕರೆ ಜಾಗ, ಉತ್ತರಹಳ್ಳಿಯ ಗುಳಕಮಲೆ ಸರ್ವೆ ನಂಬರ್ 35ರಲ್ಲಿ 4 ಎಕರೆ ಜಾಗ, ಉತ್ತರಹಳ್ಳಿಯ ಗುಳಿಮಲೆ ಸರ್ವೆ ನಂಬರ್ 36ರಲ್ಲಿ 4 ಎಕರೆ ಜಾಗ, ತಾವರಕೆರೆಯ ತಿಪ್ಪಗೊಂಡನಹಳ್ಳಿ ಸರ್ವೆ ನಂಬರ್ 4ರಲ್ಲಿ 5 ಎಕರೆ ಜಾಗ, ಜಿಗಣಿಯ ಗಿಡ್ಡೇನಹಳ್ಳಿಯ ಸರ್ವೆ ನಂಬರ್ 23ರಲ್ಲಿ 3 ಎಕರೆ ಜಾಗ. ಇದೇ ತರ ಒಟ್ಟು 10 ಕಡೆ ಸುಮಾರು 35 ಎಕರೆ 18 ಗುಂಟೆ ಜಾಗವನ್ನು ಸ್ಮಶಾನಕ್ಕೆ ಕಾಯ್ದಿರಿಸಿದೆ ಜಿಲ್ಲಾಡಳಿತ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೂ ಕೊರೋನಾ ಮಹಾಮಾರಿ ಒಕ್ಕರಿಸಿದೆ. ಜೈಲ್ನ ವಿಚಾರಣಾಧೀನ ಕೈದಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 20 ಮಂದಿ ವಿಚಾರಣಾಧೀನ ಕೈದಿಗಳು, 6 ಮಂದಿ ಸಿಬ್ಬಂದಿಗೆ ಪಾಸಿಟಿವ್ ಬಂದಿದೆ. ಇತ್ತೀಚೆಗೆ ವಿವಿಧ ಪ್ರಕರಣಗಳಲ್ಲಿ ಜೈಲು ಸೇರಿದ ಆರೋಪಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಜೊತೆಗೆ ಜೈಲಿನಲ್ಲಿ ಕ್ವಾರಂಟೈನ್ ಆಗಿದ್ದ ಆರೋಪಿಗಳಲ್ಲಿಯೂ ಸೋಂಕು ದೃಢವಾಗಿರುವುದರಿಂದ ಜೈಲಾಧಿಕಾರಿಗಳಿಗೆ ತಲೆ ಬಿಸಿ ಶುರುವಾಗಿದೆ. ಜೈಲಿನಲ್ಲಿ ಕೊರೋನಾ ಸ್ಫೋಟವಾಗುತ್ತಿದ್ದಂತೆ ಎಚ್ಚೆತ್ತ ಜೈಲಾಧಿಕಾರಿಗಳು ಜೈಲಿನ ಇತರೆಡೆ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ರಾಜ್ಯಾದ್ಯಂತ ಕೊರೋನಾ ಭೀತಿ ಹೆಚ್ಚಾಗ್ತಾ ಇರೋದ್ರಿಂದ ಹಾಸನ ಜಿಲ್ಲೆಯ ಎಲ್ಲಾ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮುಚ್ಚೋದಕ್ಕೆ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ R. ಗಿರೀಶ್ ಆದೇಶವನ್ನು ಹೊರಡಿಸಿದ್ದು, ಆಲೂರು ಸಕಲೇಶಪುರ ತಾಲೂಕಿನಲ್ಲಿ 100ಕ್ಕೂ ಹೆಚ್ಚು ರೆಸಾರ್ಟ್ಗಳನ್ನು ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿರುವಂತಹ ಹಾಸನ DC ಗಿರೀಶ್ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಹೋಮ್ ಸ್ಟೇ ರೆಸಾರ್ಟ್ ಮುಚ್ಚೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತದ ಮುಂದಿನ ಆದೇಶದವರೆಗೂ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮುಚ್ಚಲು ಆದೇಶವನ್ನು ಹೊರಡಿಸಿದ್ದಾರೆ. ಯಾದಗಿರಿಯಲ್ಲಿ ಕ್ವಾರಂಟೈನ್ನಲ್ಲಿರುವವರು ನರಕಯಾತನೆ ಅನುಭವಿಸುವಂತಾಗಿದೆ. ಯಾದಗಿರಿ ಕ್ವಾರಂಟೈನ್ ಕೇಂದ್ರದಲ್ಲಿ ಮಹಿಳೆಯರು ಬಯಲಲ್ಲೇ ಸ್ನಾನ ಮಾಡುವಂತಹ ಶೋಚನೀಯ ಪರಿಸ್ಥಿತಿ ಇದೆ. ಯಾದಗಿರಿ ಜಿಲ್ಲೆಯ ವಡಗೇರಾ ಪಟ್ಟಣದ ಹೊರಭಾಗದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ವಲಸಿಗರ ಸಂಕಷ್ಟ ಹೇಳತೀರದಾಗಿದೆ. ಶುದ್ಧ ಕುಡಿಯುವ ನೀರಿಲ್ಲ. ಬಳಕೆಗೆ ಕ್ವಾರಂಟೈನ್ ಕೇಂದ್ರದ ಹೊರಭಾಗದ ಬೋರ್ವೆಲ್ ನೀರು ಬಳಕೆ ಮಾಡಬೇಕು. ಮಳೆಗಾಲದಲ್ಲಿಯೂ 2 ಗರ್ಭಿಣಿಯರು, ವೃದ್ಧರು ತಣ್ಣೀರು ಸ್ನಾನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಕ್ವಾರಂಟೈನ್ ಕೇಂದ್ರದಲ್ಲಿನ ವಲಸಿಗರಿಗೆ ಸ್ಯಾಂಪಲ್ ಸಂಗ್ರಹ ಮಾಡದೆ ವಿಳಂಬ ಮಾಡುತ್ತಿದ್ದಾರೆ ಅಂತ ಸಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೊಡಗಿನಲ್ಲಿ ಖಾಸಗಿ ಶಾಲೆಗಳ ದಬ್ಬಾಳಿಕೆ ಆಗಲೇ ಶುರುವಾಗ್ಬಿಟ್ಟಿದೆ. ಪುಸ್ತಕ ಬೇಕಿದ್ರೆ ಶಾಲಾ ಶುಲ್ಕ ಕಟ್ಟಿ, ಇಲ್ಲದೇ ಇದ್ರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೊಡಗು ವಿದ್ಯಾಲಯ ಶಾಲೆಯ ಪ್ರಾಂಶುಪಾಲೆ ಪೋಷಕರಿಗೆ ಧಮಕಿಯನ್ನ ಹಾಕಿದ್ದಾರೆ. ನಾವು ಶಾಲೆ ಮೇಂಟೈನ್ ಮಾಡಬೇಕಾಗಿದೆ, ಅದರಿಂದ 4,500 ಸಂಗ್ರಹ ಮಾಡ್ತಿದ್ದೀವಿ ಅಂತ ಮಡಿಕೇರಿ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಎದುರೇ ಪ್ರಾಂಶುಪಾಲೆ ಒಪ್ಪಿಕೊಂಡಿದ್ದಾರೆ. ಮಕ್ಕಳ ಪೋಷಕರು ವಿದ್ಯಾಲಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು, ಆಡಳಿತ ಮಂಡಳಿ ಪೋಷಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸ್ಥಳಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. जेसीबी आयितु ट्रैक्टर आयितु ಇದೀಗ ಕೊರೋನಾದಿಂದ ಸಾವನ್ನಪ್ಪಿದವರ ಶವವನ್ನು ಸೈಕಲ್ನಲ್ಲಿ ಸಾಗಿಸಲಾಗಿದೆ. ಬಳ್ಳಾರಿಯ ಮುಸ್ಲಿಂ ಖಬರ್ಸ್ತಾನದೊಳಗೆ ಆಂಬ್ಯುಲೆನ್ಸ್ಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ, ಹೀಗಾಗಿ ಸೈಕಲ್ನಲ್ಲಿ ಸೋಂಕಿತರ ಶವ ಸಾಗಿಸುತ್ತಾರೆ. ಹೊಸಪೇಟೆಯ ಆಜಾದ್ ನಗರದಲ್ಲಿರೋ ಖಬರ್ಸ್ತಾನನಲ್ಲಿ ಅಂತ್ಯಕ್ರಿಯೆ ಮಾಡುವಾಗ ಯಾವುದೇ ಆಂಬ್ಯುಲೆನ್ಸ್ ಇದುವರೆಗೆ ಖಬರ್ಸ್ತಾನ ಒಳಗೆ ಹೋಗಿಲ್ಲ. ಆಂಬ್ಯುಲೆನ್ಸ್ ಅನ್ನು ತೆಗೆದುಕೊಂಡು ಹೋಗಲು ಅವಕಾಶ ನೀಡೋದಿಲ್ಲ ಎಂದಿದ್ದಾರೆ. ಹೀಗಾಗಿ ಸ್ಮಶಾನದವರೆಗೆ ಆಂಬ್ಯುಲೆನ್ಸ್ನಲ್ಲಿ ಶವ ತಂದ ಸಿಬ್ಬಂದಿ ಗೇಟ್ನಿಂದ ಒಳಗೆ ಸೈಕಲ್ನಲ್ಲಿ ಶವ ಸಾಗಣೆ ಮಾಡಿದ್ದಾರೆ. ಯಾದಗಿರಿಯ ಹೊನಗೇರ ಗ್ರಾಮದಲ್ಲಿ ಸೋಂಕಿತ ವ್ಯಕ್ತಿಯನ್ನು ಅಮಾನವೀಯವಾಗಿ ಶವ ಸಂಸ್ಕಾರ ಮಾಡಿದ್ದಕ್ಕೆ ಯಾದಗಿರಿ ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್ ಆರೋಗ್ಯಾಧಿಕಾರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಯಾದಗಿರಿ ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಮೃತದೇಹ ನಿರ್ವಹಣೆಯ ತಂಡದ ಕಾರ್ಯದರ್ಶಿಯಾದ ಡಾ ಹನುಮಂತರೆಡ್ಡಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನಿನ್ನೆ ಈ ಬಗ್ಗೆ News18ನಲ್ಲಿ ಅಮಾನವೀಯವಾಗಿ ಅಂತ್ಯಕ್ರಿಯೆ ಮಾಡಿದ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತ ಯಾದಗಿರಿ ಜಿಲ್ಲಾಧಿಕಾರಿ ಕೋವಿಡ್-19 ಶವ ಸಂಸ್ಕಾರ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿ 24 ಗಂಟೆಗಳ ಒಳಗೆ ಲಿಖಿತ ಉತ್ತರ ಸಲ್ಲಿಕೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನಿಷೇಧದ ನಡುವೆ ಕಲಬುರಗಿಯ ಪ್ರಸಿದ್ಧ ಗಾಣಗಾಪುರದ ಪ್ರಸಿದ್ಧ ದತ್ತಾತ್ರೇಯ ದೇವಸ್ಥಾನಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯನ್ನ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ನಿಷೇಧ ಇದೆ. ನಿರ್ಬಂಧ ಇರುವ ದೇವಸ್ಥಾನಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದು ವಿವಾದಕ್ಕೆ ಕಾರಣ ಆಗಿದೆ. ಜನರಿಗೂ ನ್ಯಾಯ, ಸಚಿವರಿಗೂ ನ್ಯಾಯನಾ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಸಚಿವರಿಗೆ ನೀಡಿರುವ ಅವಕಾಶಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವ ದೇವಸ್ಥಾನಕ್ಕೆ ಜುಲೈ 7ರವರೆಗೆ ನಿರ್ಬಂಧಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಸಚಿವರ ಭೇಟಿ ವೇಳೆ ಸ್ಥಳೀಯ ಶಾಸಕರು, ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕೊರೋನಾ ವೈರಸ್ ವಿರುದ್ಧ ಹೋರಾಡುವಲ್ಲಿ ಗಮನಾರ್ಹ ಹೆಜ್ಜೆಯೊಂದನ್ನು ಇಟ್ಟಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೇಶದ ಮೊದಲ ಪ್ಲಾಸ್ಮಾ ಬ್ಯಾಂಕ್ಗೆ ಚಾಲನೆ ನೀಡಿದ್ದಾರೆ. ದೆಹಲಿಯ ಇನ್ಸ್ಟಿಟ್ಯೂಟ್ ಆಫ್ ಲಿವರ್ ಅಂಡ್ ಬಿಲಿಯರಿ ಸೈನ್ಸ್ನಲ್ಲಿ ಈ ಪ್ಲಾಸ್ಮಾ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು, ಪ್ಲಾಸ್ಮಾ ಬ್ಯಾಂಕ್ಗೆ ಕೇಜ್ರಿವಾಲ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. 18 ರಿಂದ 60 ವರ್ಷ ಒಳಗಿನ 50 kg ತೂಕಕ್ಕಿಂತಲೂ ಹೆಚ್ಚಿರುವ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿರುವವರು ಪ್ಲಾಸ್ಮಾ ದಾನ ಮಾಡಬಹುದಾಗಿದೆ. ಮಗುವಿಗೆ ಜನ್ಮ ನೀಡಿದ ಮಹಿಳೆಯರು ಹಾಗೂ ದೀರ್ಘಕಾಲಿಕ ರೋಗಗಳಿಂದ ಬಳಲ್ತಾ ಇರುವವರು ಅಂದರೆ ಮಧುಮೇಹ, ಸಕ್ಕರೆ ಕಾಯಿಲೆ, ಶ್ವಾಸಕೋಶ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆಯಿಂದ ಬಳಲ್ತಾ ಇರುವ ವ್ಯಕ್ತಿಗಳು ಪ್ಲಾಸ್ಮಾ ದಾನ ಮಾಡುವಂತಿಲ್ಲ. ರಸ್ತೆ ಬದಿಯಲ್ಲಿ ಪಿಪಿ ಕಿಟ್ ಮಾಸ್ಕ್ ಬಿಸಾಡಿದ್ದಾರೆ ದುಷ್ಕರ್ಮಿಗಳು. ಹೆಬ್ಬಾಳದ ಫ್ಲೈಓವರ್ ಬಳಿಯಲ್ಲಿ ಕಿಡಿಗೇಡಿಗಳು ಪಿಪಿ ಕಿಟ್ ಬಿಸಾಕಿ ಹೋಗಿದ್ದಾರೆ. ರಸ್ತೆಯಲ್ಲಿ ಹೋಗೋ ಜನ ಪಿಪಿ ಕಿಟ್ ಹಾಗೂ ಮಾಸ್ಕ್ ನೋಡಿ ಗಾಬರಿಗೊಂಡಿದ್ದಾರೆ. ಕೂಡಲೇ ಆರೋಗ್ಯಾಧಿಕಾರಿಗಳು ಹಾಗೂ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಬಹುತೇಕ ಕೇಸ್ಗಳಿಗೆ ಎಲ್ಲಿಂದ ಕೊರೋನಾ ಬಂತು, ಹೇಗೆ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಂತಹ ಟೈಮ್ನಲ್ಲಿ ಹೀಗೆ ರಸ್ತೆಯಲ್ಲಿ ಪಿಪಿ ಕಿಟ್ ಹಾಗೇನೆ ಮಾಸ್ಕ್ ಬಿಸಾಕಿದ್ರೆ ಜನರ ಗತಿ ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಕಲಬುರಗಿಯಲ್ಲಿ ಭಾರೀ ಮಳೆಯಿಂದ ಸೇತುವೆಗೆ ಹಾನಿಯಾಗಿತ್ತು. ಹೀಗಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಸ್ತೆ ದಾಟಲು ಅಗ್ನಿಶಾಮಕ ಸಿಬ್ಬಂದಿ ಸಹಾಯ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಸೇತುವೆಗೆ ಹಾನಿಯಾಗಿತ್ತು. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಏಣಿ ಹಾಕಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ರು. ಬಳಿಕ ವಿದ್ಯಾರ್ಥಿಗಳು ಹಗ್ಗ ಹಿಡಿದು ಹಳ್ಳ ದಾಟಿದ್ರು. ಜೇವರ್ಗಿ ಪಟ್ಟಣದ ಹೊರವಲಯದಲ್ಲಿರುವ ಸೇತುವೆಗೆ ಹಾನಿಯಾಗಿತ್ತು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ರಿಂದ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಬಂಡಾಯ ಶುರುವಾಗಿದೆಯಾ ಅನ್ನೋ ಆತಂಕ ಕೇಸರಿಪಾಳ್ಯದಲ್ಲಿ ಶುರುವಾಗಿದೆ. ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಸಚಿವರು ಶಾಸಕರ ಗುಪ್ತ ಸಭೆ ನಡೆದಿದೆ. ಸಭೆಯಲ್ಲಿ ಕೆಎಸ್ ಈಶ್ವರಪ್ಪ, ಆರ್ ಅಶೋಕ್, ಸಿಟಿ ರವಿ, ಜಗದೀಶ್ ಶೆಟ್ಟರ್, ಸೌತ್ ಕೃಷ್ಣಪ್ಪ, ಮುನಿರಾಜು ಇದ್ರು. ರಹಸ್ಯ ಮೀಟಿಂಗ್ ಬಗ್ಗೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಯಾವುದೇ ಸಭೆ ನಡೆಸಿಲ್ಲ, ಎಲ್ಲ ಸಚಿವರು ಪ್ರವಾಸ ಮಾಡ್ತಾ ಇದೀವಿ ಅಷ್ಟೇ, ಇದರಲ್ಲಿ ಏನು ವಿಶೇಷ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಸಭೆ ವಿಚಾರದ ಬಗ್ಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಆರ್ ಅಶೋಕ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲ ನಾಯಕರು ಸೇರಿದ್ದಾರೆ, ಹಾಗಂತ ಭಿನ್ನಮತ ಅಂದ್ರೆ ಹೆಂಗೆ? ನಮ್ಮ ನಾಯಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೊಡಗಿನಲ್ಲಿ ಮಾತನಾಡಿದ ಎಸ್ಟಿ ಸೋಮಶೇಖರ್, ರಹಸ್ಯ ಸಭೆಗೆ ಬೇರೆ ಅರ್ಥ ಕೊಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಒಂದು ನ್ಯಾಚುರಲ್ ಆಗಿ ಪ್ರವಾಸದಲ್ಲಿ ಇದ್ದೇವೆ ಎಲ್ಲರೂ. ಈಶ್ವರಪ್ಪನವರು ನಿನ್ನೆ ಶಿವಮೊಗ್ಗದಲ್ಲಿ ಸಿಕ್ಕಿದ್ರು, ಆಮೇಲೆ ಹಾಗೆ ಎಲ್ಲ ಸಚಿವರು ಪ್ರವಾಸದಲ್ಲಿ ಇದ್ದೇವೆ. ಏನಾಗಿದೆ ಸಮಸ್ಯೆ, ಮಾಧ್ಯಮದಲ್ಲಿ ನಾವು ಪ್ರವಾಸ ಮಾಡಿದ್ರು ಒಂದು ತೊಂದರೆ, ಪ್ರವಾಸ ಮಾಡಿದ್ರು ಒಂದು ತೊಂದರೆ. ಈಶ್ವರಪ್ಪನವರು ಇಲ್ಲಿ ನಿನ್ನೆ ಅಲ್ಲಿ ಇದ್ದಲ್ಲ, ಶಿವಮೊಗ್ಗದಲ್ಲಿ ಇದ್ದಲ್ಲ ಈಶ್ವರಪ್ಪನವರು. ಜಗದೀಶ್ ಶೆಟ್ಟರ್ ಇಲ್ಲ, ಸಿ ಟಿ ರವಿ ಅವರು, ಅಶೋಕ್ ಅವರು ಹುಟ್ಟಹಬ್ಬತ್ತು, ಅಶೋಕ್ ಹುಟ್ಟಹಬ್ಬತ್ತು ನಾನು ನಿನ್ನೆ ವಿಶ್ ಮಾಡಿದ್ದೀನಿ. ಹುಟ್ಟಹಬ್ಬದ ಒಂದು ದೇವಸ್ಥಾನ ಹೋಗೋರು, ಅಲ್ಲಿ ಅವ್ರ ಒಂದು ಸಿ ಟಿ ರವಿ ಪಾರ್ಮದು ಊಟ ಮಾಡಕ್ಕೆ ಹೋಗಿದ್ದಾರೆ ಅಷ್ಟೇ. ಅದಕ್ಕೆ ನೀವು ಏನೋ ಅರ್ಥ ಏನು ಮಾಡೋಕ್ಕೆ ಸಾಧ್ಯಲ್ಲ, ಸುಳ್ಳು ಅದು, ಏನೆಲ್ಲ ಸುಳ್ಳು. ನಮ್ಮ ಯಡಿಯೂರಪ್ಪನವರು ಗಟ್ಟಿಯಾಗಿ 3 ವರ್ಷ ಪ್ರಧಾನಿ ಚೀಫ್ ಮಿನಿಸ್ಟರ್ ಇರ್ತಾರೆ, ಅದ್ರ ಬಗ್ಗೆ ಏನೂ ಇಲ್ಲ. ಸಭೆಗೆ ಸೇರ್ತಕ್ಕಂಥದ್ದು ಏನಿಲ್ಲ. ಜಗದೀಶ್ ಶೆಟ್ಟರು ಅವರಿಬ್ರು ಸೇರಿದ್ರೆ ಅದಕ್ಕೆ ಯಾಕೆ ಬೇರೆ ಅರ್ಥ, ಯಾಕೆ ಅದಕ್ಕೆ? MTB ಕೊಟ್ಟಿದ್ದಾರೆ, ಶಂಕರ್ ಕೊಟ್ಟಿದ್ದಾರೆ, ವಿಶ್ವನಾಥ್ ಒಬ್ಬರೇ ಇದ್ದಾರೆ. ಅವರು ಹೈಕಮಾಂಡ್ ಮಾಹಿತಿ ಕೊಟ್ಟಿದ್ದಾರೆ, ಸರಿಯಾದ ಇದರಲ್ಲಿ ಡಿಸಿಷನ್ ತೆಗೆದುಕೊಳ್ತಿಲ್ಲ. ಮಾಡಬಾರ್ದು, ಸಾವಿರಾರು ಜನ ಸೇರ್ತಕ್ಕಂಥದ್ದಲ್ಲ, ಅದಕ್ಕೆ ಅವರು ಕೂಡ. ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಜುಲೈ 3, 4 ಮತ್ತು 5ರಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಭಾರತೀಯ ಹವಾಮಾನ ಇಲಾಖೆ ಈ ವಿಷಯವನ್ನು ತಿಳಿಸಿದ್ದು, ನಾಳೆ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 5 ದಿನಗಳ ಕಾಲ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇರುವುದಾಗಿ ಅವರು ತಿಳಿಸಿದ್ದಾರೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನು ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ಯುಗ ಆರಂಭವಾಗಿದೆ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಹೊಸ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಕಾಂಗ್ರೆಸ್ನ 150 ಮಂದಿ ಗಣ್ಯರಷ್ಟೇ ಭಾಗವಹಿಸಿದ್ರು. ಈ ಸಮಾರಂಭದಲ್ಲಿ ರಾಜ್ಯದ 7,800 ಗ್ರಾಮ ಪಂಚಾಯಿತಿಗಳಲ್ಲಿ ನೇರ ಪ್ರಸಾರ ಆಯಿತು. ಪ್ರತಿಜ್ಞಾವಿಧಿ ಸ್ವೀಕಾರದ ಬಳಿಕ ಮಾತನಾಡಿದ ಡಿಕೆಶಿ, ಇದು ಅಧಿಕಾರ ಅಲ್ಲ, ಜವಾಬ್ದಾರಿ. ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಜೊತೆಗೂಡಿ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತ ನಂಬಿರೋ ವ್ಯಕ್ತಿ ನಾನು. ಇಂದಿರಾ ಗಾಂಧಿಯವರ ಪ್ರೇರೇಪಣೆಯಿಂದ ರಾಜಕೀಯಕ್ಕೆ ಬಂದವನು ನಾನು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲ ನಾಯಕರ ಜೊತೆ ಚರ್ಚಿಸಿ ಸ್ಥಾನಮಾನ ನೀಡಿದ್ದಾರೆ. ಅವರ ನಂಬಿಕೆ ಉಳಿಸ್ಕೊಳ್ತೇನೆ ಅಂತ ಹೇಳಿದರು. ಕನಕಪುರದ ಬಂಡೆ ಆಗ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಬಂಡೆ ಕಲ್ಲು, ಅದು ಪ್ರಕೃತಿ, ಅದನ್ನ ಕಡೆದರೆ ಆಕೃತಿ, ಅದನ್ನ ಪೂಜಿಸಿದರೆ ಸಂಸ್ಕೃತಿ. ಆದರೆ ಒಂದು ಕಲ್ಲಿನ ಹುಳಿ ಬಿದ್ದರೆ, ಒಂದು ಏಟಾದ್ರೆ ಅದು ಒಂದು ಅಡಿಪಾಯದ ಕಲ್ಲಾಗ್ತದೆ. ಇನ್ನೊಂದು ಏಟ್ ಜಾಸ್ತಿ ಆಯ್ತು ಅಂತಂದ್ರೆ ಅದೊಂದು ಚಪ್ಪಡಿ ಆಯ್ತದೆ. ಇನ್ನೊಂದು ಏಟ್ ಜಾಸ್ತಿ ಆಯ್ತದೆ, ಅದನ್ನ ದ್ವಾರಪಾಲಕದ ಒಂದು ಕಂಬ ಇದನ್ನಾಗ್ತದೆ. ಇನ್ನೊಂದು ಕಡೆ ಆದ್ರೆ ಎದಕ್ಕೂ ಕಡೆ ಇರುವಂತಹ ದೇವಸ್ಥಾನದ ಕಡೆ ಇರುವಂತಹ ಒಂದು ಕಂಬವಾಗಿ ನಿಂತ್ಕೊಳ್ತದೆ. ಇನ್ನು ಜಾಸ್ತಿ ಏಟ್. ಕೋವಿಡ್ ಕಾರಣಕ್ಕೆ ಡಿಕೆಶಿ ಪ್ರತಿಜ್ಞಾವಿಧಿ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಬರೋಕ್ಕಾಗಲಿಲ್ಲ. ಹೀಗಾಗಿ ಕರೆ ಮಾಡಿ ಡಿಕೆಶಿ ಅವರಿಗೆ ವಿಶ್ ಮಾಡಿದ್ರು. ಈ ವೇಳೆ ಫೋನ್ ಮೂಲಕವೇ ಮೈಕ್ನಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಡಿಕೆಶಿಗೆ ಶುಭಾಶಯ ಕೋರಿದ್ರು. ನಿಮ್ಮ ಮೇಲೆ ಭಾರೀ ನಂಬಿಕೆ ಇಟ್ಟಿರೋದಾಗಿ ತಿಳಿಸಿದ್ರು. ರಾಹುಲ್ ಗಾಂಧಿಗೆ ಉತ್ತರಿಸಿದ ಡಿಕೆಶಿ, ನಿಮ್ಮ ನಂಬಿಕೆ ಉಳಿಸ್ಕೊಳ್ತೀನಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಸಂದೇಶವನ್ನು ಕಳಿಸಿದರು. Congratulations to D.K. Shivakumar ji and the Congress party. I hope D.K. Shivakumar ji will work in the interest of the people of Karnataka, in particular the weaker sections and the people who are struggling during this time. Thank you, sir. There is a lot of work that the Congress party has to do during COVID and during the economic disaster that Mr. Narendra Modi has visited on this country. I am confident that Congress party and D.K. Shivakumar ji will work. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಇನ್ನು ಮುಂದೆ ಹೊಸ ಚೈತನ್ಯ ಸಿಗಲಿದೆ ಅಂತ ಹೇಳಿದರು. ಡಿಕೆಶಿ ನೇತೃತ್ವದಲ್ಲಿ ಪಕ್ಷಕ್ಕೆ ಹೊಸ ಚೈತನ್ಯ ಸಿಗಲಿದೆ. ಸೋನಿಯಾ ರಾಹುಲ್ ಗಾಂಧಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಈ ಕಾರ್ಯಕ್ರಮದಿಂದ ಪಕ್ಷದ ಕಾರ್ಯಕರ್ತರಿಗೆ ಹೊಸ ಹುರುಪು ಬಂದಿದೆ. ಡಿಕೆಶಿ ಅವರು ನನ್ನ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಿದ್ದಾರೆ. ಡಿಕೆಶಿ ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿ ಅಂತ ಕೊಂಡಾಡಿದರು. ಶಿವಕುಮಾರ್ ಅವರಿಗೆ ಶುಭ ಕೋರಿ ಅಭಿನಂದನೆ ಸಲ್ಲಿಸುತ್ತೀನಿ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಇರುವ ಪಕ್ಷ ಅಲ್ಲ ಅಂತ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಕೊರೋನಾ ನಿಯಂತ್ರಣದಲ್ಲಿ ಸಂಪೂರ್ಣವಾಗಿ ಸೋತಿದ್ದಾರೆ. ಸರಿಯಾಗಿ ಟೈಮ್ನಲ್ಲಿ ಲಾಕ್ಡೌನ್ ಮಾಡಿಲ್ಲ ಅಂತ ಕಿಡಿಕಾರಿದರು. ಇನ್ನು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಮುಗಿದ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 16,000 ಜಾಗಗಳಲ್ಲಿ ಕಾರ್ಯಕ್ರಮವನ್ನು ನೋಡಿದ್ದಾರೆ. ಪದಗ್ರಹಣ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದರು. ಇದು ಒಬ್ಬ ವ್ಯಕ್ತಿಯ ಕಾರ್ಯಕ್ರಮವಲ್ಲ, ಇದು ಪಕ್ಷದ ಕಾರ್ಯಕ್ರಮ. ನಾನು ದೊಡ್ಡ ವಿದ್ಯಾವಂತ ಅಲ್ಲ, ನನಗೆ ಇರುವಂತಹ ತಿಳುವಳಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ. ಜನರ ಭಾವನೆ ಅರಿತು ಕೆಲಸ ಮಾಡ್ತೀನಿ ಅಂತ ಹೇಳಿದರು. ನನಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕರೆ ಮಾಡಿ ಶಕ್ತಿ ತುಂಬಿದ್ದಾರೆ. ವಿಧಾನಸೌಧದ 3ನೇ ಮಹಡಿ 10 ಚಪ್ಪಡಿ ಹಾಕ್ತೀನಿ. ನಾನು ಚಪ್ಪಡಿ ತಿಳ್ಕೊಂಡು 3ನೇ ಮಹಡಿಗೆ ನಮ್ಮ ಶಾಸಕರು ಹೋಗ್ಲಿ ಅಂತ ಹೇಳಿದ್ರು. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಕೊನೆಗೂ 2ನೇ ಬಾರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದೆ. ಇವತ್ತು ಕಾರ್ಯಕ್ರಮದಲ್ಲಿ 28 ಮಂದಿ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನಗೊಂಡು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದ ಮಾಜಿ ಕಾಂಗ್ರೆಸ್ಸಿಗರಿಗೆ ಸಂಪುಟ ವಿಸ್ತರಣೆಯಲ್ಲಿ ಸಿಂಹ ಪಾಲು ಸಿಕ್ಕಿದೆ. ಇದರೊಂದಿಗೆ ಮಾಜಿ ಕಾಂಗ್ರೆಸ್ ಮುಖಂಡ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೆ ಮೇಲುಗೈಯಾಗಿದೆ. ಇವತ್ತು ಪ್ರಮಾಣವಚನ ಸ್ವೀಕಾರ ಸಂದರ್ಭದಲ್ಲಿ ಎಲ್ಲಾ ನೂತನ 28 ಸಚಿವರಿಗೂ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಶುಭ ಕೋರಿದ್ದಾರೆ. ಮಧ್ಯಪ್ರದೇಶದ ಅಭಿವೃದ್ಧಿ ಮತ್ತು ಜನಕಲ್ಯಾಣದ ಸಾಮಾನ್ಯ ಉದ್ದೇಶವನ್ನು ಈಡೇರಿಸಲು ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡೋಣ, ಹೊಸ ಸುಧಾರಣೆಗಳನ್ನು ತರಲು ನೀವೆಲ್ಲರೂ ನೆರವಾಗಿ ಅನ್ನುವ ವಿಶ್ವಾಸ ಇದೆ ಅಂತ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.